Welcome to the next session of photosynthesis in higher plants. In this session we are going to discuss regarding the various pigments present in the plants, especially the chlorophyll pigments along with that accessory pigments, then the absorption as well as the action spectra, then how the pigments are separated in the plants and what are the pigments that are present in the plants. Now mainly the pigments are separated by a technique called as a paper chromatography technique. So based on the paper chromatographic technique, the pigments are separated. So the pigments are separated. Now there are various different pigments which are present in the plant. They include chlorophyll A, chlorophyll B, xanthophylls as well as carotenoids. So all these pigments which are present in the plants can be separated through the paper chromatographic methodologies. Now here what we do is we just take a beaker or a jar in which a chemical solution is introduced, and we get a paper called as a Wattmann's paper. Then on that Wattmann's paper, what we do is in a beaker we take certain chemical solution, and there is a paper chromatography here, Wattmann's paper, where we are going to introduce the solution of the plant extract. That means we are taking the leaf of the plant, just crush it, then later on take out the liquid out of the leaf. That means all the pigments, and that pigment is mainly collected in a petri plate. With the help of a dropper, this is taken and this is transferred on a point that is made on the paper. ಇದೊಂದು ಪೇಪರ್ ಕ್ರೊಮ್ಯಾಟೋಗ್ರಫಿ ಪೇಪರ್ ಅಂತ ಕರಿತೀವಿ. ಇದ್ರ ಮೇಲೆ ನಾವು ಏನು ಮಾಡ್ತೀವಿ, ವಿತ್ ದ ಹೆಲ್ಪ್ ಆಫ್ ಎ ಸ್ಕೇಲ್ ವಿ ಡ್ರಾ ಎ ಲೈನ್. ಇಲ್ಲೊಂದು ಸೆಂಟ್ರದಾಗ ಪಾಯಿಂಟ್ ಮಾಡ್ತೀವಿ, ಈ ಪಾಯಿಂಟ್ ಮೇಲೇನ ಈ ಪಿಗ್ಮೆಂಟ್ಸ್ನ ರಿಲೀಸ್ ಮಾಡಿರ್ತೀವಿ. ಆ ಟೈಮ್ ಒಳಗಡೆ ನಾವೇನು ಮಾಡ್ತೀವಿ, ಈ ಪೇಪರ್ ತೊಗೊಂಡು ಈ ಜಾರ್ ಒಳಗಡೆ ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ತೀವಿ. ಓಕೆ, ಈ ಪಿಗ್ಮೆಂಟ್ ಸಫಿಷಿಯಂಟ್ ಪಿಗ್ಮೆಂಟ್ ಇಲ್ಲಿರಬೇಕು. ಇಟ್ ಅಪಿಯರ್ಸ್ ಎ ಗ್ರೀನ್ ಡಾಟ್ ಕಾಣಿಸ್ತಾ ಇರ್ತದೆ ನಮಗೆ. ಇದನ್ನು ನಾವು ಇಲ್ಲಿ ಇನ್ಸರ್ಟ್ ಮಾಡಿದಾಗ ಆ ಗ್ರೀನ್ ಡಾಟ್ ಎಲ್ಲಿರಬೇಕಂತಂದ್ರೆ ಇಲ್ಲಿ ಕೆಳಗಡೆ ಸೊಲ್ಯೂಷನ್ ಒಳಗಡೆ ಇಮರ್ಸ್ ಆಗಿರಬಾರ್ದು, ಮುಳುಗಿರಬಾರ್ದು, ಅದರ ಮೇಲ್ಗಡೆ ಇರಬೇಕು. ಇಟ್ ಶುಡ್ ಬಿ ಅಬೌವ್, ಇಲ್ಲಿ ಇರ್ತದೆ. ಓಕೆ, ದೆನ್ ಆ್ಯಸ್ ಅ ಸೊಲ್ಯೂಷನ್ ಮೂವ್ಸ್ ಆನ್, ಇದು ಹೆಂಗಂತಂದ್ರೆ ಒಂದು ಬ್ಲಾಟಿಂಗ್ ಪೇಪರ್ ನೀವು ತೊಗೊಂಡಾಗ ನೀರೇನಾದರೂ ಇತ್ತಂದ್ರೆ ಒಂದು ಸ್ಲೈಡ್ ಮೇಲೆ ನೀವು ಹಿಡಿದ್ರೆ ಅಂತಂದ್ರೆ ತಾನೇ ಅಬ್ಸಾರ್ವ್ ಮಾಡ್ದತ್ತದೆ. ಓಕೆ, ವೈಪ್ ಮಾಡುವಂಥ ಅವಶ್ಯಕತೆ ಇಲ್ಲ, ತಾನೇ ಅಬ್ಸಾರ್ವ್ ಮಾಡುತ್ತೆ. ಅದೇ ರೀತಿ ಈ ಸೊಲ್ಯೂಷನ್ನ ಈ ಪೇಪರ್ ಇದ್ದಿದ್ದ ವಿ ಕಾಲ್ ಇಟ್ ಆಸ್ ಎ ಕ್ರೊಮ್ಯಾಟೋಗ್ರಫಿ ಪೇಪರ್. ಇಟ್ ಅಬ್ಸಾರ್ಬ್ಸ್, ಅದು ಅಬ್ಸಾರ್ಬ್ ಆದಂಗೆ ಈ ಪಿಗ್ಮೆಂಟ್ಸ ಏನಾಗ್ತವೆ, ಇಲ್ಲಿ ಸಪ್ರೇಟ್ ಹಾಕೊಂತ ಹೋಗ್ತಾವೆ. ಆವಾಗ ನಾವು ಕ್ಲೋರೋಫಿಲ್ ಎ, ಕ್ಲೋರೋಫಿಲ್ ಬಿ, ಜ್ಯಾಂಥೋಫಿಲ್ಸ್ ಆ್ಯಂಡ್ ಕ್ಯಾರೋಟಿನಾಯ್ಡ್ಸ್ ಐಡೆಂಟಿಫೈ ಮಾಡ್ತೀವಿ. ಸೊ ಹೌ ದೇ ಮೂವ್, ಈ ರೀತಿ ನಾವು ಪಿಗ್ಮೆಂಟ್ಸ್ನ ಸಪ್ರೇಷನ್ ಮಾಡ್ತೀವಿ. ದಿಸ್ ಈಸ್ ವಾಟ್ ಈಸ್ ಕಾಲ್ಡ್ ಆಸ್ ಅ ಪೇಪರ್ ಕ್ರೊಮ್ಯಾಟೋಗ್ರಫಿ ಮೆಥಡ್. ದ ಎಂಟೈರ್ ಮೆಥಡ್ ಈಸ್ ನಾಟ್ ದೇರ್ ಫಾರ್ ಯು. ಸೊ ಔಟ್ ಆಫ್ ಇಂಟ್ರೆಸ್ಟ್ ಐ ಹ್ಯಾವ್ ಟೋಲ್ಡ್ ಯು ಸೊ ಹೌ ದ ಟೆಕ್ನಿಕ್ ಈಸ್ ಇಂಪ್ಲಿಮೆಂಟೆಡ್, ರೈಟ್? ಸೊ ವಿಲ್ ಟ್ರೈ ಟು ಶೋ ದ ವಿಡಿಯೋ ಆಫ್ ದಿಸ್ ಆಲ್ಸೋ. ಬೈ ದ ಪೇಪರ್ ಕ್ರೊಮ್ಯಾಟೋಗ್ರಫಿ ದ ಪಿಗ್ಮೆಂಟ್ಸ್ ಆರ್ ಸಪರೇಟೆಡ್. ನೌ ವಿ ಆರ್ ಟಾಕಿಂಗ್ ಅಬೌಟ್ ದ ಪಿಗ್ಮೆಂಟ್ಸ್. ವಿಚ್ ಆರ್ ದ ಪಿಗ್ಮೆಂಟ್ಸ್? ಕ್ಲೋರೋಫಿಲ್ ಎ, ಕ್ಲೋರೋಫಿಲ್ ಬಿ, ದೆನ್ ಜ್ಯಾಂಥೋಫಿಲ್ಸ್ ಆಸ್ ವೆಲ್ ಆಸ್ ಕ್ಯಾರೋಟಿನಾಯ್ಡ್ಸ್. ಇವು ಇಲ್ಲಿ ಸಪ್ರೇಟ್ ಆಗ್ತಾವೆ. ಆಮೇಲೆ ಅವ್ರ ಕಲರು ನಮ್ಗೆ ಕಾಣಿಸ್ತಾ ಇರ್ತದೆ, ವಾಟ್ ಎಕ್ಸಾಕ್ಟ್ಲಿ ಇಸ್ ದರ್ ಕಲರ್. ಸೊ ದೀಸ್ ಆರ್ ದ ಮೇನ್ ಪಿಗ್ಮೆಂಟ್ಸ್ ವಿಚ್ ಆರ್ ಎಕ್ಸ್ಟ್ರಾಕ್ಟೆಡ್. ಸೊ ಲೆಟ್ಸ್ ಗೋ ಫಾರ್ ದ ಪಿಗ್ಮೆಂಟ್ಸ್ ಹಿಯರ್ ವಿಚ್ ಆರ್ ಎಕ್ಸ್ಟ್ರಾಕ್ಟೆಡ್ ಫ್ರಾಮ್ ದ ಪ್ಲಾಂಟ್ಸ್. ಓಕೆ, ನಾವು ಫಸ್ಟ್ ಒನ್ ಈಸ್ ಕ್ಲೋರೋಫಿಲ್ ಎ, ವೇರ್ ಇನ್ ಶಾರ್ಟ್ ವಿ ಕಾಲ್ ಇಟ್ ಈಸ್ ಸಿ ಎಚ್ ಎಲ್ ಎ ಅಂತ ಕರಿತೀವಿ. ಇಟ್ಸ್ ಅಬ್ರಿವೇಟ್ ಆಸ್ ಸಿ ಎಚ್ ಎಲ್ ಎ, ಕ್ಲೋರೋಫಿಲ್ ಎ. ಆ್ಯಂಡ್ ರಿಮೆಂಬರ್, ಕ್ಲೋರೋಫಿಲ್ ಎ ಈಸ್ ದ ಮೇಜರ್ ಪಿಗ್ಮೆಂಟ್ ಇನ್ ದ ಪ್ಲಾಂಟ್ಸ್. ಕ್ಲೋರೋಫಿಲ್ ಎ ಈಸ್ ಅಬಂಡೆಂಟ್ ಪಿಗ್ಮೆಂಟ್ ಇನ್ ದ ಪ್ಲಾಂಟ್ಸ್ ಆ್ಯಂಡ್ ಇಟ್ ಈಸ್ ಪ್ರೆಸೆಂಟ್ ಇನ್ ಆಲ್ ದ ಪ್ಲಾಂಟ್ ವರ್ಲ್ಡ್. ಸೊ ಕ್ಲೋರೋಫಿಲ್ ಎ ಅಂತ ಅನ್ನೋದು ಇಟ್ ಇಸ್ ಅ ಮೇಜರ್ ಪಿಗ್ಮೆಂಟ್.
Apart from these, the other pigments that we come across are the accessory pigments. But mainly for the photosynthesis, plants require chlorophyll. Idu beke beku. This is the major pigment in the plants. Accessory, idar jothege iruvanta pigments yavu, chlorophyll B, xanthophylls as well as carotenoids. Ivella bartavu. But first major one is chlorophyll A only, right? Now, suppose if we look at the color of the chlorophyll A, chlorophyll A and the bandagi, it is not exactly green in color. The color varies little bit. Then how come the chlorophyll A appears? So chlorophyll A is bright or blue green in color. It is a bright or blue green in color. Okay, then comes the next pigment. The next pigment is the chlorophyll B. So second one is chlorophyll B. We also call it as a CHLB. In short, it is abbreviated as a CHLB. So chlorophyll B. The color of the chlorophyll B is it also varies. So this is yellow green in color. This is yellow green in color. Then let's go to the third pigment. The third pigment is xanthophylls. Now this xanthophyll pigment, now here the color is a yellow color. It appears yellow in color. And the fourth one is carotenoid. Now this carotenoid, the color appears to be yellow to yellow orange. So this is regarding the pigments, UV pigments. Chlorophyll A, the color is bright or blue green in color. That means a chlorophyll A is a blue green in color. Chlorophyll B is a yellow green. Xanthophyll yellow. Carotenoid yellow to yellow orange in color. Okay. So this is regarding the pigments which are present in the plants. That means in the leaves, leaves has all these pigments. Out of that, chlorophyll A is said to be the major pigment. Rest three, chlorophyll B, xanthophyll and carotenoid, are said to be the accessory pigments which help the chlorophyll A to pass a photon of light. Light pass aakondu adrinda excitation state hogi est wavelength of light absorb madadati annuvantadu decide madadada. But photosynthesis ku bekagiruvantada main pigment is chlorophyll A. Remember this, keep this in mind. The major pigment that helps in photosynthesis is chlorophyll A. Other are the accessory pigments which gives color, and they also help for the process of photosynthesis, but they are not the major pigments. Major pigment is chlorophyll A only. Okay, so with these, for this, what we have is we have the molecular formula. So let's look at the molecular formula. This molecular formula, we are discussing it additionally. This is not given in your NCERT. It is an additional part which will be asked for the NEET. The molecular formula for the chlorophyll A or CHLA anta bandaga, it is a C55 that means carbon 55, H72, hydrogen 72, oxygen 5, nitrogen 4, Mg magnesium, right? So this is the molecular formula for the chlorophyll A.
then the molecular formula for the chlorophyll B, it runs the same. Idha reethina run aagta irthada. So it is C55 H70 O6 then nitrogen. This nitrogen is 4 and Mg same. So it varies only in terms of the hydrogen as well as the oxygen atoms. Then for the xanthophyll, we have the molecular formula called as C40H56. So for the xanthophyll, we have C40H56 and O2. And for the carotenoid, we have the formula C40H56. Okay, so C40H56 for the carotene. Now this is regarding the pigments which are present and their exact colors which are present in the plants, and later on their molecular formula. Molecular formula will be asked only for the part of the NEET, not even for the part of the CET. But the pigments will be asked for an objective question in the theory also, and as well as for the CET part also. Okay. So this is regarding the pigments which are present in the leaves. Now based on these pigments, depending on the wavelength of light they absorb, we have the action spectra as well as the absorption spectra, which was basically informed by T.W. Engelmann, right? So here we go across a graph that shows absorption and action spectra. And remember, the wavelength of light that is absorbed by these pigments, mainly chlorophyll A, is red and blue. Mainly it is a red and blue. Okay, the pigments mainly absorbed by the chlorophyll A is a red and blue. E pigment absorb madadu. So specially chlorophyll A and bandaga, blue it is around 430 nm. This is around 662 nm. The wavelength of light which is absorbed by this pigment, it is around 662 nanometer of light. Idu absorb maduvantada in particular. Blue wavelength 430 nanometer. That's why what do we say, for the photosynthesis we need a visible spectra. That visible spectra lies in between 400 to 700 nanometer wavelength of light. 400 to 700 nanometer wavelength of light, where we also call it as a Wibgeor. Okay, so this is the wavelength of light that is necessary for the photosynthesis, and photosynthesis is high at this wavelength of light, at the Wibgeor. But chlorophyll A, this chlorophyll A, it mainly absorbs red and blue wavelength of light. E wavelength of light ana jaasti use madkoltada for the process of photosynthesis. Akasmata e wavelength olagade adakke light siglilla, below 400 above 700 ittu antantadra there is no photosynthesis. Photosynthesis is zero. That's why photosynthesis occurs at the visible spectra of light. Usually now outside ant bandaga sunlight ant karithivi, but in the biotechnology labs, in the tissue culture laboratory athwa biotechnology yavado ond laboratory olagade hodaga alli tube lights ittirtara. Tube lights dinda en maartirtara, the small plants will emerge in the with the help of the tissues. By the tissues almost new plants will be grown now in the laboratories. Aa laboratory olagade growth maartara andre adakku light bekaagtada. In that light has the visible spectra. E wavelength of light maintain maartirtara. ಇಷ್ಟಿದ್ದಾಗ ಮಾತ್ರ ಫೋಟೋಸಿಂಥೆಸಿಸ್ ಆಗ್ತಾ ಇರ್ತದೆ. ಇಲ್ಲಾಂದ್ರೆ ಒಂದು ಡಾರ್ಕ್ ರೂಮ್ ಒಳಗಡೆ ನಾವು ಇಟ್ಟು ಅಂತಂದ್ರೆ ಪ್ಲಾಂಟ್ಸ್ ಬೆಳೆಯಂಗಿಲ್ಲ. ಓಕೆ, ಬಿಕಾಸ್ ಇಫ್ ದೇರ್ ಇಸ್ ನೋ ಲೈಟ್ ದೇರ್ ಇಸ್ ನೋ ಫೋಟೋಸಿಂಥೆಸಿಸ್, ರೈಟ್? ಲೈಟ್ ಯಾಕೆ ಬೇಕು? ಟು ಪ್ರೊಡ್ಯೂಸ್ ದ ಎನರ್ಜಿ. ಎನರ್ಜಿ ಯಾಕೆ ಬೇಕು? ಅದರಿಂದ ಫುಡ್ಸ್ ತಯಾರಾಗ್ತದೆ, ರೈಟ್? ದೇರ್ ಇಸ್ ಅ ಸೈಕಲ್ ವೇರ್ ಇಟ್ ಇಸ್ ಕಾಲ್ಡ್ ಎಸ್ ಎ ಕಾರ್ಬನ್ ಸೈಕಲ್. ಕಾರ್ಬನ್ ಸೈಕಲ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಅ ಕೆಲ್ವಿನ್ ಸೈಕಲ್. ಆ ಕೆಲ್ವಿನ್ ಸೈಕಲ್ ಮುಖಾಂತರ ಆಗ್ತಾ ಇರ್ತದೆ. ಆ್ಯಸ್ ಎಸ್ಟರ್ಡೇ ಐ ಹ್ಯಾವ್ ಟೋಲ್ಡ್ ಯು ದ್ಯಾಟ್
ಮೇನ್ಲಿ ಫೋಟೋಸಿಂಥೆಸಿಸ್ ಆಕರ್ಸ್ ಇಂದ ಕ್ಲೋರೋಪ್ಲಾಸ್ಟ್. ಅದಕ್ಕಾಗಿ ಕ್ಲೋರೋಪ್ಲಾಸ್ಟ್ ಒಳಗಡೆ ಇರಂತ ಹೇಳಿದ್ದೀನಿ ನಾನು ನಿಮಗೆ. ಸೊ ವೇ ಆರ್ ಅಟ್ ದ ಪಾರ್ಟ್ ಆಫ್ ದ ಕ್ಲೋರೋಪ್ಲಾಸ್ಟ್. ಇನ್ಸೈಡ್ ದ ಕ್ಲೋರೋಪ್ಲಾಸ್ಟ್ ದ ಪ್ರೋಸೆಸ್ ಆಫ್ ಫೋಟೋಸಿಂಥೆಸಿಸ್ ಆಕರ್ಸ್, ರೈಟ್? ಸೊ ಬಿಫೋರ್ ದ್ಯಾಟ್, ಅಬ್ಸಾರ್ಪ್ಷನ್ ಆ್ಯಂಡ್ ಆ್ಯಕ್ಷನ್ ಸ್ಪೆಕ್ಟ್ರಾ ಆಫ್ ದ ಲೈಟ್, ಇದರ ಬಗ್ಗೆ ಇರುವಂಥದ್ದು ಗ್ರಾಫಿಕಲ್ ರೀಪ್ರೆಸೆಂಟೇಷನ್ ಅದ. ಸೊ ಇಟ್ಸ್ ವೆರಿ ಸಿಂಪಲ್ ಗ್ರಾಫಿಕಲ್ ರೀಪ್ರೆಸೆಂಟೇಷನ್. ಪ್ಲಾಂಟ್ ಕ್ಲೋರೋಫಿಲ್ ಪಿಗ್ಮೆಂಟ್ಸು ಎಷ್ಟು ವೇವ್ ಲೆಂತ್ ಆಫ್ ಲೈಟ್ ಅಬ್ಸಾರ್ಬ್ ಮಾಡ್ತಾವೆ ಅಂತನೂ ಅಂತದ್ರ ಮೇಲೆ ಒಂದು ಗ್ರಾಫ್ ಅದ. ಸೊ ಡೈರೆಕ್ಟ್ಲಿ ವಿಲ್ ಪ್ಲಾಟ್ ದ ಗ್ರಾಫ್ ಆ್ಯಂಡ್ ವಿಲ್ ಜಸ್ಟ್ ಕಂಪೇರ್ ದ ಆ್ಯಕ್ಷನ್ ಆ್ಯಸ್ ವೆಲ್ ಆಸ್ ಅ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಾ ಆಫ್ ವೇರಿಯಸ್ ಪಿಗ್ಮೆಂಟ್ಸ್. ಲೆಟ್ ಅಸ್ ಲುಕ್ ಎಟ್ ದ ಗ್ರಾಫ್ಸ್ ದಟ್ ಆರ್ ಮೇನ್ಲಿ ವಿಚ್ ಶೋಸ್ ದ ಅಬ್ಸಾರ್ಪ್ಷನ್ ಆ್ಯಸ್ ವೆಲ್ ಆಸ್ ಅ ಆ್ಯಕ್ಷನ್ ಸ್ಪೆಕ್ಟ್ರಾ. ನೌ ಹಿಯರ್ ವಿ ಹ್ಯಾವ್ ದ ಗ್ರಾಫ್ ದ್ಯಾಟ್ ಶೋಸ್ ವೇವ್ ಲೆಂತ್ ಆಫ್ ಲೈಟ್ ಫ್ರಮ್ 400 to 700 nanometer. ಸೊ ಆಲ್ ದ ಗ್ರಾಫ್ಸ್ ಆರ್ ಸೇಮ್ ಓನ್ಲಿ ಫ್ರಮ್ 400 to 700 ವಿಚ್ ಇಸ್ ಗಿವನ್ ಆ್ಯಸ್ ಪರ್ ಯುವರ್ NCERT. ನೌ ಹಿಯರ್ ವಾಟ್ ವಿ ಹ್ಯಾವ್ ಈಸ್ ಅಬ್ಸಾರ್ಪ್ಷನ್ ಆಫ್ ಲೈಟ್ ಬೈ ಕ್ಲೋರೋಫಿಲ್ ಪಿಗ್ಮೆಂಟ್ಸ್. ಓಕೆ, ದೆನ್ ವಾಟ್ ಈಸ್ ದ ವೇವ್ ಲೆಂತ್ ಆಫ್ ಲೈಟ್ ದಟ್ ಈಸ್ ಮೇನ್ಲಿ ಅಬ್ಸಾರ್ಬ್ಡ್? ನಾವು ಲುಕ್ ಎಟ್ ದ ಫಸ್ಟ್ ಲೈನ್, ದ ಗ್ರೀನ್ ಲೈನ್ ಶೋಸ್ ದ್ಯಾಟ್ ಇಟ್ ಈಸ್ ದ ಕ್ಲೋರೋಫಿಲ್ ಎ ಪಿಗ್ಮೆಂಟ್. ದ ಬ್ಲೂ ಲೈನ್ ಶೋಸ್ ದ್ಯಾಟ್ ಇಟ್ ಈಸ್ ಅ ಕ್ಲೋರೋಫಿಲ್ ಬಿ ಪಿಗ್ಮೆಂಟ್ ಆ್ಯಂಡ್ ದ ಬ್ಲ್ಯಾಕ್ ಲೈನ್ ಶೋಸ್ ದ ಕ್ಯಾರೆಟಿನಾಯ್ಡ್ ಪಿಗ್ಮೆಂಟ್ಸ್. ನಾವು ಸ್ಪೆಷಲಿ ವಿ ಆರ್ ಕಾನ್ಸಂಟ್ರೇಟಿಂಗ್ ಆನ್ ದ ಕ್ಲೋರೋಫಿಲ್ ಎ ಬಿಕಾಸ್ ಬೈ ಲುಕಿಂಗ್ ಎಟ್ ದ ಕ್ಲೋರೋಫಿಲ್ ಎ ದ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಾ ಆಫ್ ಲೈಟ್ ಈಸ್ ಇನ್ ಬಿಟ್ವೀನ್ 400 to 700 nanometer. Where the rate of absorption of light is more toward in between 400 to 500, where it is very high, the peak is very high, that means it is absorbing that wavelength, particular wavelength of light. Then later on from 500 around 600 and odd plus, so there is no absorption, so the graph goes down, and towards the 700, 680 and above, again the graph reaches to the peak. ಆಫ್ಟರ್ 700 ದೆನ್ ದ ಗ್ರಾಫ್ ಫಾಲ್ಸ್ ಡೌನ್. ಇದೇನು ತೋರಿಸದ ಅಂತಂದ್ರೆ, ಲೈಟ್ ಬಿದ್ದಾಗ ಯಾವ ವೇವ್ ಲೆಂತ್ ಆಫ್ ಲೈಟ್ ಜಾಸ್ತಿ ಉಪಯೋಗ ಮಾಡ್ಕೊಳ್ಳೋದದ ಕ್ಲೋರೋಫಿಲ್ ಎ ಪಿಗ್ಮೆಂಟ್ ಅಂತನ್ನುವಂಥದ್ದು. ಇಟ್ಸ್ ಆ್ಯಕ್ಟಿವಿಟಿ ಈಸ್ ವೆರಿ ಹೈ ಇನ್ ಬಿಟ್ವೀನ್ ದೀಸ್ ಟು ನ್ಯಾನೋಮೀಟರ್ಸ್, 400 to 700. ಬಟ್ ಇಲ್ಲಿ 400 and 500 ಇದರ ಮಧ್ಯದಲ್ಲಿ ಬರುವಂಥದ ರೆಡ್ ವೇವ್ ಲೆಂತ್ ಆಫ್ ಲೈಟ್, ದ್ಯಾಟ್ಸ್ ವೈ ಇಟ್ ಅಬ್ಸಾರ್ಬ್ಸ್ ದ ರೆಡ್ ವೇವ್ ಲೆಂತ್ ಆಫ್ ಲೈಟ್ ಆ್ಯಂಡ್ ಇನ್ ಬಿಟ್ವೀನ್ 600 and 700. So here comes the blue, not blue, here comes the red wavelength of light, that means in the WBG or spectrum. So to this particular nanometer, in between 600 to 700, the peak is very high, that means the absorption of light energy is very high. Okay, in simple understanding, the particular wavelength of light that is absorbed by the chlorophyll A pigment, it lies between 400 to 500 nanometer. Agin time like photosynthesis high irthada, ಮಧ್ಯದಲ್ಲಿ ಕಡಿಮೆ ಆಗ್ತದೆ ಈ ವೇವ್ ಲೆಂತ್ ಆಫ್ ಲೈಟ್ ಅಷ್ಟು ಬಳಕೆ ಮಾಡ್ಕೊಳ್ಳೋಂಗಿಲ್ಲ ಪ್ಲಾಂಟ್ಸು. ದೆನ್ ಇನ್ ಬಿಟ್ವೀನ್ 680 to around 700, ಈ ಮಧ್ಯದಲ್ಲಿ ದ ಅಬ್ಸಾರ್ಪ್ಷನ್ ಆಫ್ ಲೈಟ್ ಈಸ್ ಮೋರ್. ಸೊ ದಿಸ್ ಗ್ರಾಫ್ ಇಟ್ ಶೋಸ್ ದ್ಯಾಟ್ ಕ್ಲೋರೋಫಿಲ್ ಎ ಈಸ್ ದ ಮೇಜರ್ ಪಿಗ್ಮೆಂಟ್. ಇದ ಮೇಜರ್ ಪಿಗ್ಮೆಂಟ್ ಅಂತ ತೋರಿಸದ. ಯಾಕೆ ತೋರಿಸದ ಅಂತಂದ್ರೆ, ಹಿಯರ್ ಇಟ್ಸ್ ಅಬ್ಸಾರ್ಪ್ಷನ್ ಆಫ್ ಲೈಟ್ ಈಸ್ ಮೋರ್ ಆ್ಯಂಡ್ ಇಟ್ ಶೋಸ್ ಮೋರ್ ಆ್ಯಕ್ಷನ್, ಅಂದರೆ ಇಟ್ ಶೋಸ್ ಅ ರ್ಯಾಪಿಡ್ ಆ್ಯಕ್ಷನ್ ಆ್ಯಂಡ್ ಇಟ್ ಈಸ್ ಮೋರ್ ಆ್ಯಕ್ಟಿವ್ ಡ್ಯೂರಿಂಗ್ ದಿಸ್ ವೇವ್ ಲೆಂತ್ ಆಫ್ ಲೈಟ್. ಸೊ ದ್ಯಾಟ್ಸ್ ವೈ ಬೈ ದಿಸ್ ಗ್ರಾಫ್ ಇಟ್ ವಾಸ್ ಕನ್ಫರ್ಮ್ ದ್ಯಾಟ್ ದ ಕ್ಲೋರೋಫಿಲ್ ಎ ಪಿಗ್ಮೆಂಟ್ ಈಸ್ ದ ಮೇಜರ್ ಪಿಗ್ಮೆಂಟ್ ಇನ್ ದ ಪ್ಲಾಂಟ್ಸ್, ರೆಸ್ಟ್ ಆಲ್ ದ ಪಿಗ್ಮೆಂಟ್ಸ್ ಆರ್ ದ ಎಕ್ಸೆಸರಿ ಪಿಗ್ಮೆಂಟ್ಸ್. ಸೊ ದ ಎಕ್ಸೆಸರಿ ಪಿಗ್ಮೆಂಟ್ಸ್ ದೇ ಇನ್ಕ್ಲೂಡ್ ಕ್ಲೋರೋಫಿಲ್ ಬಿ, ಕ್ಲೋರೋಫಿಲ್ ದೆನ್ ಕ್ಯಾರೆಟಿನಾಯ್ಡ್ಸ್ ಆಸ್ ವೆಲ್ ಆಸ್ ಜ್ಯಾಂಥೋಫಿಲ್ಸ್. ದೇ ಆರ್ ದ ಎಕ್ಸೆಸರಿ ಪಿಗ್ಮೆಂಟ್ಸ್ ವಿಚ್ ಆರ್ ಪ್ರೆಸೆಂಟ್ ಅಲಾಂಗ್ ವಿತ್ ದ ಕ್ಲೋರೋಫಿಲ್ ಎ ಪಿಗ್ಮೆಂಟ್. They give the light energy to the chlorophyll A pigment for the process of photosynthesis, and along with that they also stop the photo oxidation process also in the plants. So what is that process? We are going to study it in later parts. Okay, so here we are interested in a particular diagram, and this diagram shows absorption spectra of a chlorophyll A, chlorophyll B and carotenoid. So the green line that we have shown is regarding the chlorophyll A. Look at the next blue line. In the blue line, almost in between this 400 to 700 nanometer,
the absorption spectra is high, but it is less while compared to that of the chlorophyll A. Chlorophyll A now compare madidaga other absorption svalpa kadime iruvantadu. So while compared to the chlorophyll A. Now here after that then the chlorophyll A it drops down and again it rises here. Okay, again it rises here, that means again it absorbs little bit more. But if we compare chlorophyll A and chlorophyll B, eradu comparison madidaga chlorophyll B antanuvantadu ella plants nag irangilla. Okay, as I have gave you an example of algae, ekadra chlorophyll A chlorophyll B antirthada, chlorophyll A chlorophyll C antirthada, chlorophyll A chlorophyll D antirthada. B ಅನ್ನುವಂಥದ್ದು ಎಲ್ಲ ಪ್ಲಾಂಟ್ಸ್ನ ಇರಂಗಿಲ್ಲ, ಅದಕ್ಕಾಗಿ ನಾವು ಇದಕ್ಕೆ ಮೇಜರ್ ಪಿಗ್ಮೆಂಟ್ ಅಂತ ಕರೆಯಂಗಿಲ್ಲ. ಯಾಕೆ ಮೇಜರ್ ಪಿಗ್ಮೆಂಟ್ ಅಂತ ಕರೀತಾ ಇಲ್ಲ ಅಂದ್ರೆ ಇಟ್ ಈಸ್ ನಾಟ್ ಪ್ರೆಸೆಂಟ್ ಇನ್ ಆಲ್ ದ ಪ್ಲಾಂಟ್ಸ್. ಬಟ್ ಕ್ಲೋರೋಫಿಲ್ ಎ ಈಸ್ ಆಲ್ಮೋಸ್ಟ್ ಇಟ್ಸ್ ಪ್ರೆಸೆಂಟ್ ಇನ್ ಆಲ್ ದ ಪ್ಲಾಂಟ್ಸ್, ಎಲ್ಲ ಪ್ಲಾಂಟ್ಸ್ನ ಇರೋದ್ರಿಂದ ದಿಸ್ ಈಸ್ ದ ಮೇಜರ್ ಪಿಗ್ಮೆಂಟ್ ದಟ್ ಹೆಲ್ಪ್ಸ್ ಮೇಜರ್ಲಿ ಫಾರ್ ದ ಪ್ರೊಸೆಸ್ ಆಫ್ ಫೋಟೋಸಿಂಥೆಸಿಸ್. ಓಕೆ, ದೆನ್ ಲುಕ್ ಎಟ್ ದ ಕ್ಯಾರೋಟಿನಾಯ್ಡ್ಸ್. ಕ್ಯಾರೋಟಿನಾಯ್ಡ್ಸ್ ಇಟ್ಸ್ ಆಕ್ಟಿವಿಟಿ ಈಸ್ ಮೋರ್ ಇನ್ ಬಿಟ್ವೀನ್ 400 to 500, ಲೇಟರ್ ಆನ್ ಇಟ್ ಡ್ರಾಪ್ಸ್ ಡೌನ್, ದಟ್ ಮೀನ್ಸ್ ದ ಪಿಗ್ಮೆಂಟ್ ಈಸ್ ಶೋನ್. ಸೊ ಕ್ಲೋರೋಫಿಲ್ ಎ ಇಟ್ ಮೇನ್ಲಿ ಅಬ್ಸಾರ್ಬ್ಸ್ ರೆಡ್ ಆ್ಯಂಡ್ ಬ್ಲೂ ಕಲರ್ ವೇವ್ ಲೆಂತ್ ಆಫ್ ಲೈಟ್. ಆಫ್ಟರ್ ಅಬ್ಸಾರ್ಪ್ಷನ್ ಇಟ್ ರಿಫ್ಲೆಕ್ಟ್ಸ್ ಗ್ರೀನ್ ಕಲರ್, ದಟ್ಸ್ ವೈ ದ ಲೀಫ್ ಅಪಿಯರ್ಸ್ ಟು ಬಿ ಗ್ರೀನ್ ಕಲರ್. ಓಕೆ, ಸೊ ಆಲ್ಮೋಸ್ಟ್ ನಿಮಗೆ ಗೊತ್ತಿರುವಂಥದ್ದು ಪ್ರಕಾರ ವೈ ಡಸ್ ಓಷನ್ ಅಪಿಯರ್ಸ್ blue in color, why does sky appears blue in color? So generally we say it is due to scattering of light. Aa rithi kelond pigment absorption martava, kelond reflect martta irthava. Based on that reflection we can tell what is the color about. Okay, now let's look at the second one, action spectrum of photosynthesis. So action spectrum of photosynthesis, this is the wavelength of light in terms of nanometer, 400 to 700. Here rate of photosynthesis measured by oxygen release. Oxygen release jaasti aguvanta wavelength idu, in between 400 and 500, illi jaasti aagtada in between 600 and 700. Almost 600 and 700 bandaga above 650, in between 680 to 700 nanometer wavelength of light somewhere. ee spectrum of light iddaga, ee wavelength of light iddaga oxygen release plants inda high irthada. That means if the rate of photosynthesis is high, oxygen release is also high. If the rate of photosynthesis is low, oxygen release is also low, right? They are directly proportional. Okay, so this is action spectrum. Action antanu antad ya karitivu antadra yav wavelength ge oxygen release jaasti aagtada annu antada, particularly this wavelength andra in between 400 to 500 wavelength of light. Here it is in between 680 to 700 nanometer wavelength of light. Okay, now this is the diagram of these two. ivu eradu no ille superimpose maadi navu torisidivi andre ee black line ille nodri, just it is an superimposed diagram of chlorophyll A. ille navu bere pigments thondilla, chlorophyll A pigment maatra thagondivi, where we have drawn it in green color. Ille green color iruvantadu. Okay, so chlorophyll A navu thagondivi, this is a chlorophyll A. So it is active in between 400 to 500 nanometer. Andra rate of photosynthesis by chlorophyll A is high during this wavelength, aa wavelength of light ittandra rate of photosynthesis high ada, adakke oxygen evolution is also high at that point. So that's why this is the diagram or the graph that shows action spectrum of photosynthesis superimposed on absorption spectra of chlorophyll A. Chlorophyll A absorption ಆಕ್ಷನ್ ಅಂತಂದ್ರೆ ಏನು ಆ್ಯಕ್ಷನ್ ತೋರಿಸೋದ, ಫೋಟೋಸಿಂಥೆಸಿಸ್ ಹೆಚ್ಚು ಮಾಡ್ದತ್ತ, ಅದೇ ಆ್ಯಕ್ಷನ್. ಆಕ್ಷನ್ ರಿಲೀಸ್ ಹೆಚ್ಚು ಮಾಡ್ದತ್ತೆ, ಇದೇ ಆ್ಯಕ್ಷನ್. ಅಂಡರ್ಸ್ಟುಡ್? ಸೊ ದೀಸ್ ಆರ್ ರಿಗಾರ್ಡಿಂಗ್ ದ ಡೈಗ್ರಾಮ್ಸ್. ಇನ್ಸ್ಟೆಡ್ ಆಫ್ ಕಾಲಿಂಗ್ ಇಟ್ ಆಸ್ ಎ ಡೈಗ್ರಾಮ್ಸ್, ದೇ ಆರ್ ದ ಗ್ರಾಫ್ ದಟ್ ಶೋಸ್ ದ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಾ ಆ್ಯಂಡ್ ದ ಆ್ಯಕ್ಷನ್ ಸ್ಪೆಕ್ಟ್ರಾ. ಅಬ್ಸಾರ್ಪ್ಷನ್ ಆಫ್ ಬೈ ಕ್ಲೋರೋಫಿಲ್ ಎ ಪಿಗ್ಮೆಂಟ್ ಆ್ಯಂಡ್ ಆ್ಯಕ್ಷನ್ ಈಸ್ ಏನು ಆ್ಯಕ್ಷನ್ ಮಾಡ್ದದ, ಫೋಟೋಸಿಂಥೆಸಿಸ್. ರೇಟ್ ಆಫ್ ಫೋಟೋಸಿಂಥೆಸಿಸ್ ಹೆಚ್ಚಾಗೋದು, ರೈಟ್? Suppose if the wavelength of light is less than 400 above 700, then photosynthesis does not take place. Photosynthesis agangilla yakandre chlorophyll A id mainly absorb maduvanta da visible spectrum of light, that visible is VBGR and karithivi, between 700 to
400 to 700 nanometer wavelength of light, right? So with this we'll come to the conclusion of this part. Idar conclusion navu yen kodtive antadra, chlorophyll A is the major pigment, chlorophyll B, carotenoids, xanthophylls are the accessory pigments which are present in the plants, right? These accessory pigments are present along with the chlorophyll A. They absorb the light and they provide the energy to the chlorophyll A so that the rate of photosynthesis can be increased, and by this they also help to avoid the photooxidation process. So what is that? It comes in the later part of the study. Okay, now with these we have a title called as a LHC, light harvesting complex. Light harvesting antandra ee light na use madkondu idr olagade iruvanta energy, photon of energy pass aagi adrinda ATP energy hang produce akkati, aa ATP dinda food hang tayar aagtada. So this is the next process which we are going to talk. So let's finish it in short. In short, we can just finish it in the form of the light reactions. So we come across a heading called as a light reactions. Now light reactions are nothing but the reactions which takes place in presence of the sunlight followed by the light harvesting complexes, LHC, where the light harvesting complex is also called as a antennae molecule. Adukon particular hesaru kodtivi, it's called as a antennae molecule. Okay, so here let's add a heading called as light reactions. So light reactions are those which takes place in presence of the sunlight, and hence we name it as a light reactions. So these light reactions, they are also called as a photochemical reactions, or it is also called as a photochemical phase that includes mainly the light absorption. So apart from the light absorption, it has various processes also where there is a breaking down of water, H2O, liberation of the electrons, oxygen is also liberated. How it is? It is a by stepwise method, right? Now here in the light reactions, first we are taking the LHC, where it is called as a light harvesting complex. So LHC or a light harvesting complex, it is group of pigmented molecules having a reaction center. This is called as a LHC. Idakka now light harvesting complex and karithivi. Group of pigmented molecules having a reaction center. Now let's look at this based on the diagram. Okay, now here suppose here if we have the light, now here a photon of light when it falls on the group of pigments, illella pigments adav, yen pigments antandra ivella chlorophyll A, chlorophyll B, xanthophylls anuvanta pigmented molecules. Now they have a reaction center. Idukku vanda reaction center, its molecule is large, it is always a chlorophyll A pigment. Okay, ivella yenu group of pigmented molecules, yava molecules adavu, chlorophyll A, chlorophyll B, xanthophylls, carotenoids, ivella molecules irthavu, accessory molecules antanu karithivi. Accessory pigmented molecules, they are present ell irthavu antadra, they are present in the membrane of thylakoid. Thylakoid ell irthavu, granum dag irthate, granum ellada, it is present in the what, stroma of chloroplast. Okay, this is a group of pigmented molecules having a reaction center. Reaction center yavathru doddirthadu hangidre ile enagtada, when light falls on the leaf, leaf dinda olagade mesophyll region ge enter akkondu, mesophyll region da chloroplast pass aagi, chloroplast inda granum hogi, granum olagade each coin
it represents a thylakoid. Thylakoid membrane mel light bidaga, then it gets stimulated. Idu stimulation aagtada. It gets a photo excitation and karithino. It these pigmented molecules absorbs a particular wavelength of light. You wavelength of light absorb madkondo one rinda one molecule pass madkondo hogtao. One rinda one molecule pass madkondo hogtao. Ee riti pass madkondo photon of energy. When it passes, what is the wavelength of light that reaches the chlorophyll A? ಎಷ್ಟು ವೇವ್ಲೆಂತ್ ರೀಚ್ ಆಗ್ತತಿ ಅನ್ನೋದ್ರ ಮೇಲೆ ಎಲ್ ಎಸ್ ಸಿ ಒನ್ ಆ್ಯಂಡ್ ಎಲ್ ಎಸ್ ಸಿ ಟೂ ಅಂತ ನಾವು ಡಿವೈಡ್ ಮಾಡೀವಿ. ಓಕೆ, ನಾವು ವಿ ಹ್ಯಾವ್ ದ ಎಲ್ ಎಚ್ ಸಿ ಒನ್ ಲೈಟ್ ಹಾರ್ವೆಸ್ಟಿಂಗ್ ಕಾಂಪ್ಲೆಕ್ಸ್ ಒನ್. ಲೈಟ್ ಹಾರ್ವೆಸ್ಟಿಂಗ್ ಕಾಂಪ್ಲೆಕ್ಸ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಎಸ್ ಎ ಆ್ಯಂಟಿನೇ ಮಾಲಿಕ್ಯೂಲ್ ಅಂತಲೂ ಕರೀತಾರೆ. ಸೊ ಗ್ರೂಪ್ ಆಫ್ ಅ ಪಿಗ್ಮೆಂಟೆಡ್ ಮಾಲಿಕ್ಯೂಲ್ಸ್ ಹ್ಯಾವಿಂಗ್ ಎ ರಿಯಾಕ್ಷನ್ ಸೆಂಟರ್. Having this reaction center, this is called as LSA, which is also called as antennae. Idka now antennae antanu karithu yakandre antenna ivella group akkond last finally one molecule ada adike antenna galde irodrinda aerial galde irodrinda appearance hang kanodrinda antennae antanu karithar adike. Okay, now LHC 1 olagade ಲೈಟ್ ಎನರ್ಜಿ ಬಿದ್ದಾಗ ಇಲ್ಲೊಂದು ಗ್ರೂಪ್ ಆಫ್ ಪಿಗ್ಮೆಂಟ್ಸ್ ಅದ ಎಲ್ ಎಸ್ ಸಿ ಟು ಎರಡು ಪಿಗ್ಮೆಂಟೆಡ್ ಮಾಲಿಕ್ಯುಲ್ ಸೆಟ್ ಇರ್ತದೆ ಎಲ್ಲಿ ಇನ್ ದ ಮೆಂಬ್ರೇನ್ ಆಫ್ ಥೈಲಾಕಾಯ್ಡ್. ದೆನ್ ಹಿಯರ್ ವಾಟ್ ವೇವ್ ಲೆಂತ್ ಆಫ್ ಲೈಟ್ ರೀಚಸ್, ಎಷ್ಟು ವೇವ್ ಲೆಂತ್ ಇದಕ್ಕೆ ರೀಚ್ ಆಯಿತು ಅನ್ನುವಂಥ ಆಧಾರ ಮೇಲೆ ಎಲ್ ಎಸ್ ಸಿ ಒನ್ ಇಟ್ ರಿಸೀವ್ಸ್ ಎ ಪರ್ಟಿಕ್ಯುಲರ್ ವೇವ್ ಲೆಂತ್ ಆಫ್ ಲೈಟ್ ವಿಚ್ ಈಸ್ ಕಾಲ್ಡ್ ಆಸ್ ಪಿ 700. ದಟ್ ಮೀನ್ಸ್ 700 nanometer of a wavelength of light is received by this reaction center. Okay, this LSC1 is also called as R, idak mathond hesara da, this is also called as R PS1, adak PS1 and karithu PSI alla PS1. PS refers to photosystem 1, this is called as photosystem 1 and karithu. ಯಾಕೆ ಫೋಟೋ ಲೈಟ್ ಅದ, ಇದೊಂದು ಸಿಸ್ಟಮ್, ಅದಕ್ಕೆ ಫೋಟೋ ಸಿಸ್ಟಮ್ ಒನ್. ಎಷ್ಟು ವೇವ್ ಲೆಂತ್ ಆಫ್ ಲೈಟ್ ಇದು ಯೂಸ್ ಮಾಡ್ಕೊಳ್ತು ಅಥವಾ ಅಬ್ಸಾರ್ಬ್ ಮಾಡಿತು 700 ನ್ಯಾನೋಮೀಟರ್, ಅದಕ್ಕೆ ಪಿ 700 ಅಂತ ಕರಿತೀವಿ. ಸಿಮಿಲರ್ಲಿ ದಿಸ್ ಇಸ್ ದ ಫಸ್ಟ್ ಒನ್. ಸೆಕೆಂಡ್ ವಿ ಹ್ಯಾವ್ ಎಲ್ ಎಚ್ ಸಿ ಟು ಲೈಟ್ ಹಾರ್ವೆಸ್ಟಿಂಗ್ ಕಾಂಪ್ಲೆಕ್ಸ್ ಟು, ಆರ್ ದಿಸ್ ಇಸ್ ಆಲ್ಸೋ ಕಾಲ್ಡ್ ಎಸ್ ಪಿ ಎಸ್ ಟು ಫೋಟೋ ಸಿಸ್ಟಮ್ ಟು ಅಂತಲೂ ಕರಿತೀವಿ. ಇದು ಇದೇ ರೀತಿನ ಗ್ರೂಪ್ ಆಫ್ ಪಿಗ್ಮೆಂಟೆಡ್ ಮಾಲಿಕ್ಯುಲ್ ಇರ್ತದೆ. ಇಟ್ಸ್ ಎ ರಿಯಾಕ್ಷನ್ ಸೆಂಟರ್, ಅದರ ರಿಯಾಕ್ಷನ್ ಸೆಂಟರ್ ಇದೇ ರೀತಿ ಮತ್ತೊಂದು ಗ್ರೂಪು. ಐ ಆಮ್ ಶೋಯಿಂಗ್ ಯು ಇನ್ ಎ ಸಿಂಗಲ್ ಡಯಾಗ್ರಾಮ್. ಲೈಟ್ ಬಿದ್ದಾಗ ಒಂದು ಮಾಲಿಕ್ಯುಲಿಂದ ಮತ್ತೊಂದು ಮಾಲಿಕ್ಯುಲ್ ಒಂದು ವೇವ್ ಲೆಂತ್ ಆಫ್ ಲೈಟ್ ಪಾಸ್ ಮಾಡಿದಾಗ ಎಷ್ಟು ವೇವ್ ಲೆಂತ್ ಆಫ್ ಲೈಟ್ ಈ ರಿಯಾಕ್ಷನ್ ಸೆಂಟರ್ಗೆ ರೀಚ್ ಆಯಿತು ಅಂತ ಬಂದಾಗ ಇಫ್ ವಿ ಚೆಕ್ ಇಟ್ ದೆನ್ ಪಿ ಎಸ್ ಟೂ ಇಟ್ ರಿಸೀವ್ಸ್ ಎ ವೇವ್ ಲೆಂತ್ ಆಫ್ ಲೈಟ್ ಪಿ 680. ದ್ಯಾಟ್ಸ್ ವೈ ವಾಟ್ ವಿ ಸೇ ಈಸ್ ದ ರಿಯಾಕ್ಷನ್ ಸೆಂಟರ್ ಆಫ್ ಫೋಟೋ ಸಿಸ್ಟಮ್ ಒನ್ ಈಸ್ ಪಿ 700, ದ ರಿಯಾಕ್ಷನ್ ಸಿಸ್ಟಮ್ ಆಫ್ ಫೋಟೋ ಸಿಸ್ಟಮ್ ಟು ಈಸ್ ಪಿ 680. ಅಂದರೆ ಎಷ್ಟು ವೇವ್ ಲೆಂತ್ ಲಾಸ್ಟಿಗೆ ಈ ಕ್ಲೋರೋಫಿಲ್ ಮಾಲಿಕ್ಯುಲ್ಗೆ ರೀಚ್ ಆಯಿತು ಅನ್ನೋದ್ರ ಮೇಲೆ ಫೋಟೋ ಸಿಸ್ಟಮ್ ಒನ್ ಆ್ಯಂಡ್ ಫೋಟೋ ಸಿಸ್ಟಮ್ ಟೂ ಅಂತ ಇರ್ತಾವೆ. ಇವು ಎಲ್ಲಿ ಇರ್ತಾವೆ, ಆಮೇಲೆ ಇವತ್ತರ ಕೆಲಸ ಏನು, ಸೊ ಹೌ ಡಸ್ ದೇ ಫಂಕ್ಷನ್. ಸೊ ದಟ್ ಈಸ್ ಅನ್ ಇಂಟ್ರೆಸ್ಟಿಂಗ್ ಸ್ಟೋರಿ ಆಫ್ ಫೋಟೋ ಸಿಂಥೆಸಿಸ್ ದಟ್ ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು. Separation of pigments from the extract of spinach leaves by paper chromatography. Paper chromatography is an analytical method used to separate colored substances, especially pigments. In paper chromatography, the sample is distributed between a stationary phase and a mobile phase. The stationary phase is usually a piece of high-quality filter paper. The mobile phase is a developing solution that travels up the stationary phase, carrying the samples with it. When the mobile phase is moved over the sample on the stationary phase, the components of the sample get gradually separated from one another.
Our aim here is to separate the pigments from an extract of spinach leaves by paper chromatography. Materials required: chromatographic chamber with lid, extract of spinach leaves, isopropyl alcohol water mixture, Wattmann filter paper strip, fine capillary tube, thread, scale, and a pencil. Procedure: take a Wattmann filter paper strip and draw a line with a pencil above 2 cm from one end. Draw another line lengthwise from the center of the paper. Name the point at which the two lines intersect as P. Take the extract of spinach leaves using a capillary tube. Put a drop of the leaf extract at point P. Allow it to dry in open air. Put another drop on the same spot and dry again, so that the spot is rich with the mixture. Take a piece of thread and tie the filter paper with it. Suspend the filter paper vertically in the chromatographic chamber containing solvent, which is a mixture of isopropyl alcohol and distilled water. Make sure that the pencil line remains about 1 cm above the solvent level. Keep the chamber undisturbed for some time. Notice the rising solvent along with the leaf extract. As the solvent has risen, you will notice different spots of the pigments such as carotene, xanthophyll, chlorophyll A and chlorophyll B of spinach leaf extract on the filter paper. Take the filter paper out of the chamber and mark the distance that the solvent has risen on the paper. This is called the solvent front. Dry the filter paper and measure the distance of the solvent front from the original line and the distance of each spot from the original line. The RF values of the pigments can be calculated using the formula: RF is equal to distance travelled by the component from the original line divided by distance travelled by the solvent from the original line. Precautions: always make use of a fine capillary tube. Keep the chamber undisturbed and covered during the experiment. The spot should be rich with the sample.